ನಮಸ್ಕಾರ ಸ್ನೇಹಿತರೆ, ನಾನು ಉಚ್ಚಾರಣೈ ವರ್ನಾಡ್. ಮೋದಿ ಅವರನ್ನು ಭಾರತೀಯರು ನಿಚ್ಚಳವಾಗಿ ತಿರಸ್ಕರಿಸಿದ್ದಾರೆ ಎಂಬುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಪಕ್ಷಕ್ಕೆ ಬಹುಮತ ಬಿಡಿ ತಮ್ಮನ್ನು ತಾವು ಹೆಚ್ಚಿನ ಅಂತರದಿಂದ ಕೂಡ ಗೆಲ್ಲಿಸಿಕೊಳ್ಳಲು ಅವರಿಗೆ ಆಗಲಿಲ್ಲ. ವಾರಣಾಸಿಯಲ್ಲಿ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ ಅಜಯ್ ರೈ ವಿರುದ್ಧ ಅವರು ಗೆದ್ದಿದ್ದೆ ಕೇವಲ 150,000 ಮತಗಳ ಅಂತರದಿಂದ. ಮೋದಿಯವರ ಸುತ್ತ ಬಿಜೆಪಿ ಮತ್ತು ಬಿಜೆಪಿಯ ಭಕ್ತರು, ಮೋದಿಯವರ ಭಕ್ತರು ಗೋಧಿ ಮೀಡಿಯಾ ಕಟ್ಟಿದ್ದ ಸುಳ್ಳು ಪ್ರಭಾವಳಿಯನ್ನು ಜನ ತಿರಸ್ಕರಿಸಿದ್ದಾರೆ. ಇದು ನಿಜವಾಗಿಯೂ ನಾವೆಲ್ಲರೂ ಭಾವಿಸಿದಂತೆ ಭಾರತೀಯರ ಗೆಲುವು. ಕಳೆದ 10 ವರ್ಷಗಳಲ್ಲಿ ಮೋದಿ ಶಾ ನೇತೃತ್ವದ ಬಿಜೆಪಿ ಮಾಡಿರುವ ಒಡೆದು ಆಳುವ ರಾಜಕೀಯ ಜನರಿಗೆ ಸಾಕಾಗೋಗಿದೆ. ಇವರ ನಯಾ ಭಾರತ್ನ ದುರುದ್ದೇಶಗಳು ಜನರಿಗೆ ಗೊತ್ತಾಗಿದೆ. ಸೌತ್ ಬ್ಲಾಕ್ನ ತಮ್ಮ ಕುರ್ಚಿಯನ್ನು ಭದ್ರಪಡಿಸಿಕೊಳ್ಳಲು ಇವರು ಮಾಡಿರುವ ಕುತಂತ್ರಗಳು, ಅಧಿಕಾರಗಳ ದುರುಪಯೋಗ, ವಿಶ್ವಾಸಘಾತಕತನ, ಅಸಂವಿಧಾನಿಕ ನಡೆಗಳು ಈಗ ಈ ಕುರ್ಚಿಯಲ್ಲಿ ಕೂರಲು ಕಷ್ಟವಾಗುವಂತೆ ಮಾಡಿದೆ. 2024 ಇಡೀ ಚುನಾವಣೆಯಲ್ಲಿ ದೇಶದ ಹಿತದೃಷ್ಟಿಯಿಂದ ಚುನಾವಣೆಯ ಪ್ರಚಾರವನ್ನು ನಡೆಸಬೇಕಾಗಿದ್ದ ಮೋದಿಯವರು ವೈಯಕ್ತಿಕ ಹಿತಾಸಕ್ತಿಯನ್ನು ಮುಂದಿಟ್ಟುಕೊಂಡು ವೈಯಕ್ತಿಕ ನಂಬಿಕೆಗಳ ಮೂಲಕ ಜನರ ಕಣ್ಣಿಗೆ ಮಣ್ಣೆರೆಚಿ ಪ್ರಯತ್ನ ಮಾಡಿದ್ದಾರೆ. ಜನ ಅದಕ್ಕೆ ಸೊಪ್ಪು ಹಾಕಲಿಲ್ಲ. ಮೋದಿಯವರು ಕೊನೆಯಲ್ಲಿ ಖುಲ್ಲಂ ಕುಳ್ಳಾಗಿ ಓಪನ್ ಆಗಿ ಬಳಸಿದ್ದು ಮುಸಲ್ಮಾನರ ವಿರುದ್ಧದ ದ್ವೇಷವನ್ನು. ಮುಸಲ್ಮಾನರ ವಿರುದ್ಧ ದ್ವೇಷ ಕಾರಿದ್ರೆ 400 ಸೀಟು ಆಕಾಶದಿಂದ ಉದುರಿ ಬೀಳತ್ತೆ ಅಂತ ಅವರು ಅಂದುಕೊಂಡಿದ್ರು. ಮುಸಲ್ಮಾನರನ್ನ ಓಪನ್ ಆಗಿ ಭಾಷಣಗಳಲ್ಲಿ ನುಸುಳುಕೋರರು ಅಂತ ಅವರು ಕರೆದ್ರು. ಈ ಮೂಲಕ ಹಿಂದೂ ವೋಟ್ ಬ್ಯಾಂಕನ್ನು ಸೆಳೆಯಬಹುದು ಅಂತ ಅವರು ನಂಬಿಕೊಂಡಿದ್ರು. ಆದರೆ ಯುಪಿಯಲ್ಲೇ ಅವರ ಬೆನ್ನ ಮೂಳೆಯನ್ನು ಮುರಿದಿದ್ದಾರೆ. ದೇಶದ ಶಾಂತಿ ಸೌಹಾರ್ದತೆಯನ್ನು ಕದಡುವ ಮೂಲಕ ದೇಶದಲ್ಲಿ ಅಂತರ್ಯುದ್ಧ ಹುಟ್ಟುಹಾಕಲು ನೋಡಿದ ಮೋದಿಗೆ ಹಿಂದೂಗಳೇ ಕೈ ಕೊಟ್ಟಿದ್ದಾರೆ. ಯಾಕಂದರೆ ಹಿಂದೂಗಳಿಗೆ ಇವರ ದಗಲ್ಬಾಜಿತನದ ನಾಟಕ ಸಾಕಾಗಿ ಹೋದಂತಿದೆ. 2024 ಈ ಬಿಜೆಪಿ ವಿರುದ್ಧ ಎದ್ದಿರುವ ಈ ಮಟ್ಟಿನ ಜನಾಕ್ರೋಶ ಮೋದಿಯವರು ಪೋಷಿಸಿದ ಕ್ರೋನಿ ಕ್ಯಾಪಿಟಲಿಸಂ ವಿರುದ್ಧದ ಜನಾಕ್ರೋಶ ಎಂಬುದರಲ್ಲಿ ಯಾವುದೇ ಸಂಶಯ ಬೇಡ. ಕಳೆದ 10 ವರ್ಷಗಳಲ್ಲಿ ದೇಶವನ್ನು ವಿಕಾಸ್ ಅಂತ ಕರೆದು ಇಡೀ ದೇಶದ ಸಂಪತ್ತನ್ನು ಬಂಡವಾಳಶಾಹಿಗಳ ಕೈಗೆ ಕೊಟ್ಟು ಮಜಾ ಮಾಡಿದ ಮೋದಿಯವರ ಅಸಲಿ ಮುಖವನ್ನು ಈಗ ಜನಸಾಮಾನ್ಯರು ನೋಡ್ತಾ ಇದ್ದಾರೆ. ಯುವಕರು ಉದ್ಯೋಗ ಇಲ್ಲದೆ ಕಂಗಲಾಗಿ ಹೋಗಿರುವಾಗ ಮೋದಿಯವರು ಮಾಂಗಲ್ಯಸರ, ನುಸುಳುಕೋರರು, ಮಣ್ಣು ಮಸಿ ಅಂತ ಭಾಷಣಗಳನ್ನು ಮಾಡ್ತಾ ಆ ತಂತ್ರಗಳಿಗೆ ಈ ಯುವಕರು ಬೇಸತ್ತು ಹೋಗಿದ್ದಾರೆ. ಇದಕ್ಕೆ ಸ್ಪಷ್ಟ ನಿದರ್ಶನ ಅಂತ ಹೇಳಿದರೆ ಉತ್ತರ ಪ್ರದೇಶದಲ್ಲಿ ರಾಹುಲ್ ಮತ್ತು ಅಖಿಲೇಶ್ ಯಾದವ್ ಜೋಡಿ ನಡೆಸಿದಂಥ ರ್ಯಾಲಿಗಳಲ್ಲಿ ಸೇರ್ತಾ ಇದ್ದಂತಹ ಯುವಕರ ಸಂಖ್ಯೆ. ಈ 3 ಪ್ರಮುಖ ರಾಜ್ಯಗಳಲ್ಲಿ ಅಂದರೆ ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ, ಈ 3 ಪ್ರಮುಖ ರಾಜ್ಯಗಳ ಮತದಾರರು ಬಿಜೆಪಿಯನ್ನು ತಿರಸ್ಕರಿಸಿದ್ದಾರೆ. ಗುಜರಾತ್ನ ನಂತರ ಬಿಜೆಪಿಯ 2ನೇ ಹಿಂದುತ್ವದ ಪ್ರಯೋಗಶಾಲೆ ಎಂದೇ ಬಿಂಬಿತವಾಗಿದ್ದ ರಾಜ್ಯ ಉತ್ತರ ಪ್ರದೇಶದ ಜನತೆ ತಿರುಗಿ ಬಿದ್ದ ರೀತಿಯನ್ನು ನೋಡಿದರೆ ನಂಬುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಡಬಲ್ ಇಂಜಿನ್ ಸರ್ಕಾರ ಜನರನ್ನು ದಿನನಿತ್ಯ ಸಂಕಷ್ಟಕ್ಕೆ ಈಡು ಮಾಡಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿಯು ಶಿವಸೇನೆ ಮತ್ತು ಶರದ್ ಪವಾರ್ ಅವರ ಎನ್ಸಿಪಿಯನ್ನು ಒಡೆದ ರೀತಿಗೆ ಜನ ಮತದಾನದ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಉದ್ಧವ್ ಠಾಕ್ರೆ ಅವರ MVA ಸರ್ಕಾರಕ್ಕೆ ಮೋದಿ ಕೊಟ್ಟ ಹಿಂಸೆಯನ್ನು ಜನರು ಮರೆತಿಲ್ಲ. ಮಹಾರಾಷ್ಟ್ರದ ಫಲಿತಾಂಶಗಳು ಪವಾರ್ ಮತ್ತು ಠಾಕ್ರೆ ಇಬ್ಬರಿಗೂ ಸಹಾನುಭೂತಿಯ ಅಲೆಯನ್ನು ತೋರಿಸ್ತಾ ಇದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮತದಾರರು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೊಂದಿಗೆ ದೃಢವಾಗಿ ನಿಂತಿದ್ದಾರೆ. ಕೇಂದ್ರದ ಯೋಜನೆಗಳಿಗೆ ರಾಜ್ಯಕ್ಕೆ ನೀಡಬೇಕಾಗಿದ್ದ ಬಾಕಿಯನ್ನು ನಿರಾಕರಿಸಿದ ಮೋದಿ ನೇತೃತ್ವದ ಕೇಂದ್ರದಿಂದ ಬಂಗಾಳಕ್ಕೆ ಆಗಿರುವ ಅನ್ಯಾಯದ ವಿರುದ್ಧ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ. ಮತದಾರರು ಮೋದಿ ಸರ್ಕಾರವು ಆಡ್ತಾ ಇರುವಂತಹ ಬೆದರಿಕೆಯ ಮತ್ತು ಭಯದ ರಾಜಕೀಯದ ಬಗ್ಗೆ ತಮ್ಮ ಆಳವಾದ ಅರಿವನ್ನು ತೋರಿಸಿದ್ದಾರೆ. ಸದ್ಯ ಬಿಜೆಪಿ ಸ್ವಂತ ಬಹುಮತವನ್ನು ಹೊಂದಿಲ್ಲ. ಈಗ ನಿತೀಶ್ ಕುಮಾರ್ ಇಲ್ಲವೇ ಚಂದ್ರಬಾಬು ನಾಯ್ಡು ಕೈಯಲ್ಲಿ ಅವರ ಆಸ್ಥಾನದಲ್ಲಿ ನಾಟ್ಯ ಮಾಡಬೇಕಾದ ಸ್ಥಿತಿ ಮೋದಿಯವರಿಗೆ ಬಂದಿದೆ. ಈ ಇಬ್ಬರಿಗೂ ಮೋದಿ ಶಾ ಮಾಡಿದ ಹಿಂಸೆ ಏನಿದೆ ಅದಕ್ಕೆ ಪ್ರತೀಕಾರವಾಗಿ ಈ ಇಬ್ಬರು NDA ಬಣವನ್ನು ಸೇರಿದರೂ ಕೂಡ ಸರ್ಕಾರವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಮೋದಿ ಮೋದಿಯಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಮೋದಿಯ ದೂರಹಂಕಾರವನ್ನು ಮಣ್ಣು ಮಾಡಿ ಹಾಕ್ತಾರೆ ಎಂಬುದು ನಿಶ್ಚಲ. ಮೋದಿ ಅಲೆ ಮುಗ್ದಿದೆ. ಈಗ ಮೋದಿ ಮ್ಯಾಜಿಕ್ ಈಗ ಜನರಿಗೆ ಗೊತ್ತಾಗಿದೆ, ಅದು ವರ್ಕೌಟ್ ಆಗ್ತಾ ಇಲ್ಲ. ಮೋದಿ 2014 ನಂತರ ಭಾರತದಲ್ಲಿ ತಂದ ಅನೈತಿಕ ರಾಜಕಾರಣ ಮತ್ತು ಧಮಕಿಯ ರಾಜಕಾರಣವನ್ನು ಇನ್ನೂ ಮುಂದುವರಿಸುವುದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ತೀರ್ಪನ್ನು ಜನ ನೀಡಿದ್ದಾರೆ. ಈಗ ಮತ್ತೆ ಜನ ಹಳೆಯ ಶೈಲಿಯ ಸಾಂವಿಧಾನಿಕ ಮೌಲ್ಯಗಳ ರಾಜಕಾರಣಕ್ಕೆ ಮರಳಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಮೋದಿಯವರ ದ್ವೇಷದ ರಾಜಕಾರಣ, ಅವರ ನಾಟಕ, ಅವರ ಡ್ರಾಮಾ ಜನರಿಗೆ ಬೇಕಾಗಿಲ್ಲ. ಇದನ್ನು ಕೇವಲ ನಾವು ಉತ್ತರ ಪ್ರದೇಶದ ಫಲಿತಾಂಶದಿಂದಲೇ ನೋಡಬಹುದು. ನಿಜಕ್ಕೂ ಈ ರೀತಿಯ ಫಲಿತಾಂಶ ಬರೋದಕ್ಕೆ ಕಾರಣ ಭಾರತೀಯರು, ಕೇವಲ ಭಾರತೀಯರು, ಕೇವಲ ಸಾಮಾನ್ಯಾತಿ ಸಾಮಾನ್ಯ ಮತದಾರರು. ಇದರಲ್ಲಿ ಯಾವುದೇ ಸಂಶಯ ನನಗೆ ಇಲ್ಲ.